ఇంతకు ముందు మా అన్న చేసిన అభివృద్ధి కార్యక్రమాల్లో ఇందిరమ్మ ఇండ్లు అయితేనేమి ప్రతి ఒక్క కుటుంబానికి 60-65 ఇండ్లు వచ్చినాయి. మన స్కూల్ బిల్డింగ్ మన అన్నగారే తెచ్చినదే. మరి అంగన్వాడీ అంటే కమ్యూనిటీ భవనం కూడా ఇదే కమ్యూనిటీ భవనం కూడా మన అన్న వచ్చినప్పుడు చేసినదే. సీసీ రోడ్లు ప్రతి ఇంటి ముందర ఎవరు ఇంటి దగ్గర లేకుండా మిగిలి బడ్జెట్ వెనికిపోయింది. మరి మా అక్క చెల్లెళ్ళకు పెన్షన్లు ప్రతి ఇంటికి వచ్చినాయి. అదేవిధంగా రేషన్ కార్డులు ఇచ్చినారు. మరియు మహాత్మా గాంధీ ఉపాధి హామీ పథకం కింద మన గ్రామ ప్రజలు ప్రతిరోజు కూలి చేసుకుంటూ జీవనం జరుపుకుంటూ ఉన్నారు. మరి అదేవిధంగా త్రాగునీటి సమస్య కోసం మన శ్రీరామరెడ్డి తాగునీరు మన అన్న చేసినటువంటి కృషి వల్లనే. మరియు మహిళలకు గ్యాస్ సిలిండర్ వచ్చిన అది కూడా మన అన్న చేసిన కార్యక్రమమే. మరి ఇంకొకటి మనకి పంచాయతీ సపరేట్ చేసినది కూడా దాడి. నన్నగే అమ్మ అప్ప యారు ఇల్లు అందగా నేనే అవసరం మాడి ఇచ్చానగే. రఘువీరెడ్డి గారు బతారే అంత ಹೇಳ್ಬಿಟ್ಟು ನಮಗೆ ಎಲ್ಲಿಗೂ ಹೋಗ್ಬೇಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಸಾರ್ನ ನೋಡಬೇಕು ಅಂತ ಮುಂದಕ್ಕೆ ಬಂದು ಮಾತಾಡ್ತಾ ಇದ್ದೀವಿ. ನಮಗೆ ರಘುವೀರೆಡ್ಡಿ ಒಂದ್ಬರು ಬಂದರೆ ನಮಗೆ ಏನು ಕಷ್ಟ ಇರಲ್ಲ. ನೀರು ಊರೊಳಗೆ ಬರ್ತೇವೆ ಅಂತ ಕೇಳ್ಕೊತಾ ಇದ್ದೀನಿ ಸಾರ್. ನೀರು ಸ್ಯಾನ ಪ್ರಾಬ್ಲಮ್ ಐತೆ ನಮ್ಮ ಊರವ್ರಿಗೆ. ನೀರೊಂದು ಊರೊಳಗೆ ಬಂದರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ನಮ್ಗೆ ಅದೊಂದು ನೀವೇನು ಮಾಡ್ತೀರಾ ಗೊತ್ತಿಲ್ಲ. ಮನೆ ಹತ್ರ ನೀರು ಹೋಗಂಗೆ ಒಂದು ಅವಕಾಶ ಕೊಡ್ರಿ ಸರ್. ಹಲೋ, ಇಲ್ಲಿ ಬಂದಿರೋಂಥ ಜನಗಳಿಗೆಲ್ಲರಿಗೂ ನಮಸ್ಕಾರ. ಬಂದಿರೋ ಅಂತ ರಘುರೆಡ್ಡಿಗೆ ಸುಧಾಕರ್ ಅವ್ರಿಗೆ ನನ್ನ ಧನ್ಯವಾದಗಳು. ನಾನು ಕೇಳ್ಕೊಂತಿರೋದು ಏನಂದ್ರೆ, ಜನಗಳು ವೋಟ್ ಹಾಕ್ಬೇಕು ಅಂತಂದು ಯಾಕಾಗಿ ಕೇಳ್ತಾ ಇದೀವಿ ಅಂದ್ರೆ, ಒಂದು ರಾಜಕೀಯ ಅಂಬದು ಎರಡು ತರ ಇರ್ತವೆ. ಒಂದು ಜನಗಳು ದುಡ್ಡು ಮಾಡ್ಬೇಕು ಅಂತ ರಾಜಕೀಯಕ್ಕೆ ನಿಲ್ತಾರೆ. ಒಂದು ಒಬ್ಬರು ಜನಗಳಿಗೆಲ್ಲ ಉಪಯೋಗ ಬೀಳಲಿ ಅಂತ ಜನಗಳಿಗೆ ಬರ್ತಾರೆ. ನಮ್ಮ ರಘುರೆಡ್ಡಿ ಹೆಂಗಂದ್ರೆ, ಜನಗಳಿಗೆ ಉಪಕಾರ ಆಗ್ಬೇಕು. ನಾನು ದುಡ್ಡು ಮಾಡ್ತಿರೋ ಪರವಿಲ್ಲ, ನಮ್ಮ ಜನಗಳು ಚೆನ್ನಾಗಿರ್ಬೇಕು. ನಮ್ಮ ತಾಲೂಕು ಒಂದು ಚೆನ್ನಾಗಿದ್ರೆ ಸಾಕು ನನಗೆ. ನಮ್ಮ ಸಿಎಂ ಇವಾಗ ಸಿಎಂ ಜಗನ್ ಆಗಿದ್ರೆ ನಮ್ ರಘುರೆಡ್ಡಿನೇ ನಮ್ಮ ತಾಲೂಕೆ ಸಿಎಂ. ಯಾಕೆ ಗೊತ್ತಾ, ಅವ್ರ ಹಾಮಿ ಕೊಟ್ಟವ್ರಂದ್ರೆ ಸಿಎಂ ಆದಂಗೆ ನಮ್ಗೆಲ್ಲರಿಗೂ ಜನಗಳಿಗೆ ಅನುಕೂಲ ಆಗ್ತದೆ. ಒಂದು ಅಂಬೇಡ್ಕರ್ ಒಂದು ಇದ್ ಮಾಡ್ಯಾರಲ್ಲ, ಎಸ್ಸಿಗೆ ಹಿಂದಕ್ಕೆ ಬಿದ್ದಾರೆ ಜನ. ನಮ್ಮ ಜನಗಳು ಮುಂದಕ್ಕೆ ಬರ್ಬೇಕಂದ್ರೆ ನಮ್ಮ ತಾಲೂಕಿಗೆ ಎಸ್ಸಿ ನಿಲ್ಸಿರಿ, ಎಸ್ಸಿ ಜನಗಳೆಲ್ಲ ಉಪಯೋಗ ಬೀಳ್ತದೆ ಅಂತ ಅಂಬೇಡ್ಕರ್ ಅವ್ರು ಮಾಡ್ಯಾರೆ. ಆದ್ರೆ ನಮ್ ರಘುರೆಡ್ಡಿ ಬಿಟ್ರೆ ಇದಕ್ಕೆ ನಿಲ್ಸಿರೋದು ಸುಧಾಕರ್ ಅವ್ರನ್ನ. ಅವಾಗ ಏನೇ ಒಂದು ಆಗಿದ್ರು ಕೂಡ ನಮ್ ಕಾಂಗ್ರೆಸ್ ಪಾರ್ಟಿಯಿಂದಾನೆ ಆಗಿದ್ ಬಿಟ್ಟು, ಒಂದ್ ವಯಸ್ಸಾಗಲಿ ಟಿಡಿಪಿ ಆಗಿದ್ರೆ ಏನಾಗಿಲ್ಲ. ಒಂದು ಮನೆಗಳೇನಾದ್ರು ಬಂದವೆ ಅಂದ್ರೆ ಒಂದ್ ಎರಡ್ ಮೂರು ಸರಿ ಬಂದವೆ ಅಂತಂದ ಹೇಳಿ ವಾಪಸ್ ಹೋದ್ವು. ಮತ್ತೆ ಒಂದು ಯಾದಕನ ಆಗ್ಲಿ ಅಕ್ಕಿ ಕಾಟ್ ಬೇಕಂತಂದ್ ಹೋದ್ರೆ, ಒಂದು ಯಾದನ ಆಗ್ಲಿ ಪ್ರತಿಯೊಂದು ಏನೇ ಬೇಕಂತ ಹೋದ್ರು ಕೂಡ ಕೆಲಸ ಆಗ್ತಾ ಇಲ್ಲ. ಒಂದು ಇವಾಗ ಯಾರ್ಗನ ಆಗ್ಲಿ ಜನಗಳು ಉಪಯೋಗ ಆಗ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕೆ ಬಿಟ್ರೆ ವೈಎಸ್ಆರ್ ಟಿಡಿಪಿ ಯಾವ್ದೇ ಅಂದ್ರೆ ಆಗಲ್ಲ. ನಮ್ ತಾಲೂಕನ್ನ ಉಪಯೋಗ ಬೀಳ್ಬೇಕಂದ್ರೆ ನಮ್ ರಘುರೆಡ್ಡಿ ಅವರು ಹಾಮಿ ಕೊಟ್ಟವ್ರೆ, ಪ್ರತಿ ಒಂದು ಹಾಮಿಗಳು ಕೂಡ ನೆರವೇರಿಸ್ತಾರೆ. ಒಂದು ಜನಗಳು ಉಪಯೋಗ ಆಗ್ಬೇಕಂದ್ರೆ ನೀರಿದ್ರೆ ಮಾತ್ರ ರೈತರು ಬದುಕಬೇಕು. ಆ ನೀರೇ ಬಂದ್ರೆ ಇಲ್ದ್ರೆ ನಾವು ರೈತರು ಬದುಕಕ್ಕಾಗಲ್ಲ. ಅದಕ್ಕಾಗಿ ಜನಗಳೆಲ್ಲ ಪ್ರೋತ್ಸಾಹ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬೇಕು. ಈ ಸುಧಾಕರ್ ಅವ್ರಿಗೆ, ಎಂಪಿ ಅವ್ರಿಗೆ ಎರಡು ಓಟನು ಕಾಂಗ್ರೆಸ್ಗೆ ಹಾಕ್ಬೇಕು. ನಾನು ಹೇಳೋದು ಯಾಕಾಗಿ ಅರ್ಥ ಮಾಡ್ಕೊಳ್ರಿ, ಪಾರ್ಟಿ ಪಾರ್ಟಿ ಅಂತ ಮಾತ್ರ ಹೋಗ್ಬೇಡ್ರಿ. ಪ್ರತಿ ಒಂದು ಒಬ್ರು ಕೂಡ ಪಾರ್ಟಿ ಎಂಬ ಆಸೆ ಇರ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ಒಬ್ರು 1000 ರೂಪಾಯಿ ಕೊಡ್ತಾರೆ, ಒಬ್ರು 2000 ಕೊಡ್ತಾರೆ ಅಂತಂದ ಹೇಳಿ ಮಾತ್ರ ಓಟ್ ಹಾಕ್ಬೇಡ್ರಿ. ನಮ್ ತಾಲೂಕು ಉಪಯೋಗ ಆಗ್ಬೇಕು. ನಮ್ ತಾಲೂಕು ಒಂದು ಉಪಯೋಗ ಆಗಿತ್ತಂದ್ರೆ ಪ್ರತಿ ಒಂದು ಸೌಕರ್ಯನ ನಮ್ಗೆ ಆಗ್ತವೆ. ಅವ್ರು 5000 ಕೊಟ್ರು, ಇವ್ರು 3000 ಕೊಟ್ರು ಅಂತ ಮಾತ್ರ ಓಟ್ ಹಾಕ್ಬೇಡ್ರಿ. ಇದೊಂದು ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ ತಾಲೂಕು ಉಪಯೋಗ ಬಿದ್ದಿದೆ. ಪ್ರತಿ ಒಂದು ಕೂಡ ನಮ್ ರಘುರೆಡ್ಡಿ ಅವರು ಇನ್ನು 5 ವರ್ಷ ಅಷ್ಟೇ ಕೆಲಸ ಮಾಡೋದು. ಆ 5 ವರ್ಷದವರೆಗೆ 50 ವರ್ಷದಾಗಷ್ಟು ಕೆಲಸ ಮಾಡ್ತಾರೆ. ಅವ್ರು ಹಾಮಿ ಕೊಟ್ಟಾರಂದ್ರೆ ಡಿಲ್ಲಿ ಆಗ್ಲಿ ಗಲ್ಲಿ ಆಗ್ಲಿ ಎಲ್ಲಿಂದ ಆಗ್ಲಿ ತೊತ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇದೊಂದ್ಸರಿ ಮಾತ್ರ ಕಾಂಗ್ರೆಸ್ ನ ಗೆಲ್ಲಿಸ್ಬೇಕಂತ ನಾನು ಕೋರ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ಅಷ್ಟದ ಗುರುತಕ್ಕೆ ನೀವು ಓಟ್ ಹಾಕ್ಬೇಕು. ನಾನು ಯಾಕಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ರಿ. ಒಂದ್ಸರಿ ಓಟ್ ಹಾಕಿ ಮೋಸ ಹೋಗಿದಿರಂದ್ರೆ ಇವಾಗ ಏನೇ ಒಂದು ಇವಾಗ ಜನಗಳಿಗೆ ಮಾಡ್ಯಾರ ಇಲ್ಲ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬರಿಗೂ 5000 10000 ಹಿಂಗ ಹಂಗ ಅಮ್ಮ ಮಾಡಿ ಪ್ರತಿ ಒಂದು ಕೊಟ್ಟಾರ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವ್ ಬರಲ್ಲ, ಏನು ಕೆಲ್ಸಕ್ಕೆ ಬರಲ್ಲ. ಅದಕ್ಕಾಗಿ ಇದೊಂದ್ಸರಿ ಕೇಳ್ತಾ ಇದ್ದೀನಿ, ನಮ್ ರಘುರೆಡ್ಡಿ ಅವರು ಹಾಮಿ ಕೊಡ್ತಾವ್ರೆ, ಸುಧಾಕರ್ ಅವ್ರಿಗೆ ಓಟ್ ಹಾಕ್ಬೇಕು ನೀವು. ಕೊರಗಾಡ್ಲ ಗುಟ್ಟ ಕಾಲೋನಿ ಗ್ರಾಮ ಪೆದ್ದಲಂದರಿಕಿ ಎಡಿನಾಲು ಅನೇ ವಿಷಯಾಲು ವಾಳ ಚೆಪ್ತು, ವಾಳ ಅಂದ ಸಹಕಾರಾನ್ನಿ ಕೋರ್ತು
ఎక్కువ మెజారిటీ ఇక్కడ ఇవ్వవలసిందిగా మనవి చేస్తూ ఇప్పుడు మన గురించి రఘువీరారెడ్డి గారు మాట్లాడతారు. నా పేరు ఎల్లరికీ నమస్కారం తాయి. ಬಹಳ ಬಿಸಿಲೈತೆ, ಆದ್ರೂ ಕೂಡ ನೀವು ಬಿಸಿಲಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರ. ಜಾಸ್ತಿ ಹೊತ್ತು ಮಾತಾಡಲ್ಲ, ಎರಡೇ ನಿಮಿಷ. ಈ ದಿನ ನಾನು ಓಟ್ ಕೇಳೋದಕ್ಕೆ ಬಂದಿರೋದು ಸುಧಾಕರ್ ನೀರು MLA ಮಾಡ್ರಿ ಅಂತ ಬರಲಿಲ್ಲ. ನೀವು ಹಾಕೋ ಓಟು ನಿಮ್ಮ ಭವಿಷ್ಯದ ಅಭಿವೃದ್ಧಿಗೋಸ್ಕರ ಹಾಕೊಡ್ರಿ, ನಿಮಗೋಸ್ಕರ ಹಾಕೊಡ್ರಿ, ನಿಮ್ ಮಕ್ಕಳಿಗೋಸ್ಕರ ಹಾಕೊಡ್ರಿ, ನಿಮ್ ಮೊಮ್ಮಕ್ಕಳಿಗೋಸ್ಕರ ಹಾಕೊಡ್ರಿ. ಈ 5 ವರ್ಷ ನೀವು ಅವಕಾಶ ಕೊಟ್ರೆ ಸುಧಾಕರ್ ಗೆಲ್ಸಿ ಬರೋ 50 ವರ್ಷ ಪ್ರತಿ ಮನೆಯವರು ಕೂಡ ಯಾವ ಪಾತ್ರನಲ್ಲೇ ಇರಲಿ ಪ್ರತಿಯೊಬ್ಬರು ಕೂಡ ಹಸ್ತದ ಗುರುತು ಓಟ್ ಹಾಕಿ ಮತ್ತು ನಮ್ಮ ಮಡಕ್ಸಿರಾನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನೀವು ಅವಕಾಶ ಕೊಡಬೇಕು. ಮುಖ್ಯವಾಗಿ ಒಂದು 2-3 ವಿಷಯ ತಂದಿದ್ದೀನಿ. ಶ್ರೀರಾಮರೆಡ್ಡಿ ಕುಡಿಯುವ ನೀರು, ನಾನ್ ಸರ್ಕಾರದಲ್ಲಿ ಇರೋವರೆಗೂ ದಿನಾ ನೀರು ಬರ್ತಾ ಇದ್ದು, ಇವಾಗ ವಾರಕ್ಕೂ 10 ದಿವಸ ಕೂಡ ನೀರು ಬರ್ತಾ ಇಲ್ಲ. ಕೆಲವಾರು ಊರುಗಳಲ್ಲಿ ನೀರಿಗೆ ಎಷ್ಟು